ಬಸ್ ರೂಲ್ಸ್ ಏನಿತ್ತು ಅಂದ್ರೆ ಫುಲ್ ಫೀಚರ್ ಬರಾಕಿದ್ರು ಬತ್ತಿನ ರೂಲ್ಸ್ ಬೇರೆ ಬೇರೆ ಒಂದು ಫಿಲಮ್ ಮಾಡಿ ಕತೆ ಹಾಳ್ ಮಾಡೋನು ವಯಸ್ಸಾದ್ರು ಅವ್ರು ಮುದುಕಿ ಸಿಕ್ಕಿ ನೋಡಿದ್ರು ಪಾಪ ಎಷ್ಟು ಕಷ್ಟ ಪಟ್ಬಿಡ್ರ ನಿಂಕ ಆ ಪಿಕ್ಚರ್ ಲಿ ಬೇರೆ ಪಿಕ್ಚರ್ ಎಲ್ಲಾರು ಒಂದ್ ನಾಲ್ಕು ಸೀಟ್ ಕೊಡದ್ಬಿಟ್ಟು ಈಗ ನಮ್ಮೂರವ್ರಿಂದ ನಮ್ಮೂರು ಬಸ್ಲೇ ಮಾತಾಡಕೊಳ್ಳಪತ್ತರ್ ಇನ್ನೇನೋ ಥಿಯೇಟರ್ ಅಪರ್ಸಕ್ ರೆಡಿ ಆಗದ ಜನಗಳು ಯಾತಕ್ಕೋಸ್ಕರ ಬರ್ಬೇಕು ಕಾಲಪತ್ತರ್ ಜನಗೋಸ್ಕರ ಏನ್ ಮಾಡಿದಾರೆ ಫಿಲಮ್ ಮಾಡಿದಾರೆ ಅಂದ್ರೆ ಅಂದ್ರೆ ಯಾವ ಕ್ಯಾಟಗರಿ ಯಾವ್ದಾರ ಚೆನ್ನಾಗಿದ್ದು ಅಂತ ಯಾರಿಗೆ ತಲುಪಿದ್ರು ಅಂತ ಯಾರಿಗೆ ಬಹಳ ಇಷ್ಟ ಆಗಂತ ಯಾರಿಗೆ ಇಷ್ಟ ಆಗ್ಬೋದು ಎಲ್ಲರಿಗೂ ಇಷ್ಟವಾಯ್ತ ಯು ಸರ್ಟಿಫಿಕೇಟ್ ಪಿಕ್ಚರು ಮಕ್ಳು ಮರಿಯಿಂದ ಹಿಡಿದು ವಯಸ್ಸಾದವ್ರ ಗಂಟು ನೋಡ್ಬೋದು ಒಂದು ವಲ್ಗರ್ ಲ್ಯಾಂಗ್ವೇಜ್ ಇಲ್ಲ ಯಾವುದೇ ಎಕ್ಸ್ಪೋಜ್ ಇಲ್ಲ ಆರಾಮಾಗಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡ್ಬೋದು ಒಂದು ಹೊಸ ಥರ ಜಾಗ್ಗಳು ಹೊಸ ಥರ ಪಾತ್ರಗಳವ ನೋಡಿದ್ರೆ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಅನ್ಕೊಂಡಿದ್ದೀನಿ ವಯಸ್ಸು ಕಮ್ಮಿ ಇತ್ತು ನಾವು ಫಸ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದ್ದವಲ್ವ ಸ್ಟಾರ್ಟಿಂಗ್ ಇಂದ ಅದರಿಂದ ಮಾಡಿರೋದ್ರಿಂದ ಅವಾಗ ಕ್ಯಾಮ್ರಾ ಕೆಲಸ ಏನೇನು ಮಾಡಿದ್ವೋ ತಲೆಯಲ್ಲಿ ಇತ್ತು ಎರಡು ಸೀಟ್ ನಕ್ನಾಗ ಮಾಡಿದ್ರಿಂದ ಕ್ಯಾಮ್ರಾ ಮುಂದೆ ಏನು ಮಾಡಿವೆ ಅನ್ನೋದು ಗೊತ್ತಿತ್ತು ಎರಡನ್ನು ನೋಡ್ಕೊಂಡು ಮಿಕ್ಸ್ ಮಾಡಿ ಒಂದು ಔಟ್ಪುಟ್ ಕೊಟ್ಟಾಕ ಅಷ್ಟೇ ಅಂದರೆ ಈಗ ಗಿಲ್ಲಿ ನಟ್ ಅವರು ದೊಡ್ಡ ಸೇರಿಸ್ಕೊಂಡಿದ್ದಾರೆ ಗಿಲ್ಲಿ ನಟ್ ಅವರು ಭಾರಿ ಚೆನ್ನಾಗಿ ಮಾಡಿದ್ರೆ ಫುಲ್ ಪಿಕ್ಚರ್ ಲವ್ ಅವರು ಶಾರ್ಟ್ ಮೂವಿಗಳೇ ಇದ್ದು ಅಲ್ಲ ಫುಲ್ ಪಿಕ್ಚರ್ ಲವ್ ಒಂದು ಫಸ್ಟ್ ರೂಲ್ಸ್ ಏನಿತ್ತು ಅಂದರೆ ಫುಲ್ ಪಿಕ್ಚರ್ ಬರಾಕಿದ್ರು ಬತ್ತಿನಿ ಇದ್ದೆ ಒಂದು ರೂಲ್ಸ್ಗಳು ಬೇರೆ ಬೇರೆ ಒಂದು ಈಗ ಈ ಪಿಕ್ಚರ್ ರಿಲೀಸ್ ಆದ್ಮೇಲೆ ಒಂದು 50 ಪಿಕ್ಚರ್ ಬುಕ್ ಆಯ್ತು ಒಳ್ಳೆ ಇದು ಬಂತಲ್ಲ ಗೌರಿ ಇಲ್ಲಿ ಮಾಡಿದ್ರಿ ಹ್ಞೂ ಗೌರಿ ಅದೇ ಇದಾದ್ಮೇಲೆ ಇದು ಫಸ್ಟ್ ಮಾಡಿದ್ದೇ ಕಾಲಪತ್ತ ಆ್ಯಕ್ಚುಲಿ ಫುಲ್ ಫ್ಲೆಡ್ದು ಪಿಕ್ಚರ್ ಮಾಡಿದ್ದು ಅದೇ ಫಸ್ಟ್ ಜನರಲ್ ಕನ್ನಡ ಎಲ್ರಿಗೂ ಅರ್ಥ ಆಯ್ತು ಇಲ್ಲ 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 ಜನರಲ್ ಆಗಿ ಈಗ ಹೋಗಿ ಬನ್ನಿ ಅನ್ಕೊಂಡ್ ಸಿಟಿ ಹಳ್ಳಿ ಎರಡು ಮಿಕ್ಸ್ ಯಾವ್ದು ಒಂದೇ ತರದಲ್ಲ ಈಗ ಉತ್ತರ ಕರ್ನಾಟಕ ಮಂಡ್ಯ ಈ ತರ ಅಲ್ಲ ಜನರಲ್ ಆಗಿ ಸಿನಿಮಾ ಕನ್ನಡ ಮಳವಳ್ಳಿ ಬೆಳೆದಂತ ಪ್ರತಿಭೆ ಮಂಡ್ಯದ ಅಂತ ಏನ್ ತೋರ್ಸಲ್ಲ ಜನರಲ್ ಹಳ್ಳಿ ಮಂಡ್ಯದ ಆ ದೃಷ್ಟಿ ಬಟ್ ಬೇರೆ ತರ ಅದೇ ಸಿನಿಮಾದಲ್ಲಿ ನೀವು ನಟನೆ ಮಾಡೋದಕ್ಕೆ ಒಬ್ರು ಸ್ಫೂರ್ತಿ ಅಂತ ಇರ್ತಾರೆ ಈಗ ಡೈರೆಕ್ಷನ್ ಯಾರು ಸ್ಫೂರ್ತಿ ಯಾರು ಮಾಡ್ಬೇಕಂತಂದ್ರೆ ಅಂದ್ರೆ ನಮ್ ಸೂರಿ ಸರ್ ಯೋಗರಾಜ್ ಸರ್ ಹತ್ರನೇ ನಾವು ಕೆಲಸ ಮಾಡ್ಕೊಬಾರ್ದು ಅವರೇ ನಮ್ ಸ್ಫೂರ್ತಿ ಅದನ್ನ ಬಿಟ್ಟು ಅವ್ರನ್ನ ಹೊರತುಪಡಿಸಿ ಹೇಳ್ಬೇಕು ಅಂತಂದ್ರೆ ಹಾಲಿವುಡ್ ಒಂದಷ್ಟು ಜನ ಅವರೇ ಕಲಿಬೇಕಲ್ಲಪ್ಪ ಕನ್ನಡದವರು ಈಗ ಎಷ್ಟೋ ಡೈರೆಕ್ಟರ್ ಕೇಳ್ತಾರೆ ಈಗ ಪ್ರಶಾಂತ್ ಅವ್ರು ಕೇಳಿದ್ರೆ ನಮ್ಗೆ ಉಪೇಂದ್ರ ಅವರು ಫೇವರೇಟ್ ಡೈರೆಕ್ಟರ್ ಕನ್ನಡದವ್ರನ್ನ ನಾ ಹೇಳಿದ್ ನಮ್ ಗುರುಗಳು ಕನ್ನಡದವರು ಅವ್ರನ್ನ ಕನ್ನಡದವ್ರನ್ನ ಹೊರತುಪಡಿಸಿ ಬೇರೆಯವ್ರನ್ನು ನೋಡಿ ಅಂತಂದ್ರೆ ಬೇರೆಯವ್ರು ಹೇಳ್ತೀವಿ ಕನ್ನಡದಲ್ಲಿ ಡೌಟ್ ಆಗೋದ್ರೆ ಒಂದು ಸಾಂಗ್ ಬಿಟ್ಬಿಟ್ರೆ ನೀವು ಬಾಂಡ್ಲಿಸ್ಟವು ಬೆಂಕಿ ಅನ್ಕೊಂಡು ಆ ಸಾಂಗ್ ಎಲ್ಲರಿಗೂ ಡೌಟ್ ಏನಂದ್ರೆ ಮಿಲಿಟರಿ ಹಿಡಿದ್ರಕ್ಕಂತ ಡೌಟ್ ಆಡಾಡಿಸ್ತಾನಲ್ಲ ಅಪ್ಪ ಹಿಂಗೆ ಕಂದಿಟ್ಟು ಫೈಟ್ ಮಾಡ್ದಾನೆ ಇವ ಸಸ್ಪೆನ್ಸ್ ಏನ ಇದು ಅಂತ ಕ್ವಶನ್ ಸಸ್ಪೆನ್ಸ್ ಈಗ ಫೈಟ್ ಮಾಡಿದ್ರೆ ಅಲ್ಲಿ ಡ್ರೆಸ್ಲಿ ಇದು ಹೋಗಿ ಒಂಚೂರು ಟಿಕ್ಕಿ ಇಟ್ಕೊಂಡು ನೀವು ಹೋಗಿ ನೋಡಿದ್ರೆ ಬೈಟಾಡಿನ ಇಲ್ಲ ಒಡಸ್ಗಣನ ಒಡದನ ಅಂತ ಗೊತ್ತಾಯ್ತು ಬರೀ ಸೌಟ್ ಆಡಾಡಿಸ್ತಿದ್ರಿ
ಎಲ್ಲ ಗಂಧಿ ಎತ್ಕೊಂಡು ಅವ್ರ ಡ್ಯೂಟಿಗೆ ಹೋದ್ರೆ ನೀವು ಪೊರ್ಕೆ ಎತ್ಕೊಂಡು ಕ್ಲೀನ್ ಮಾಡಕ್ ಹೋಯ್ತಿದ್ರಿ ಅದ್ ನೋಡ್ಬಿಟ್ಟು ನಂಗೆ ಸಾಕಾಯ್ತು, ಏನಪ್ಪ ಇದು ಏನೋ ಡಿಫ್ರೆಂಟ್ ಆಗಿ ಮಾಡಿರಲ್ಲ ಅಂತ. ಅದಕ್ಕೆ ಡಿಫ್ರೆಂಟ್ ಹೆಂಗ್ ಇರ್ಬೋದು ಅಂತ ಒಂದು ಎಕ್ಸ್ಪ್ರೆಷನ್. ಅದ್ನೇ ಹೇಳಿ ಪಿಕ್ಚರ್ ಲೋನ್ ನೋಡಿ ಎಲ್ಲ ಗೊತ್ತಾಯ್ತು, ಪೈಟ್ ಹೊಡೆ ಅಲ್ವಾ. ಹೋಗ್ಲಿ ಕಾಶ್ಮೀರದಲ್ಲಿ ನೋಡಿದ್ರೆ ಅಥವಾ ಊರಲ್ಲಿ ಬಂದು ನೋಡಿದ್ರೆ ಹದಿನಾರು ಹೇಳ್ಬೋದು. ಜಮ್ಮು ಕಾಶ್ಮೀರದಲ್ಲಿ ನೋಡಿದ್ರಿಯೋ, ಗುಜರಾತ್ ನೋಡಿದ್ರಿಯೋ, ಅಲ್ಲೊಂದು ಅರ್ಧ ಮಾಡಿದ್ರೆ ಸಿಕ್ ಸಿಕ್ಕತೋ ಕೇಳಿಕೊ ಕೆಂಡ ಸಂಪಿಯಲ್ಲಿ ಹೊಡೆದಿವೆ ಎಲ್ಲ ಲೋಕಲ್ ಫೈಟ್ ಹೊಡೆದಿವೆ ಎಲ್ಲ ಫೈಟ್ಲುವೆ. ನಮ್ಮೂರ್ಲಿ ಯಾವಾಗ ಕಂಪ್ಲೇಂಟ್ ಇರೋದು ಊರ್ಗೆ ಹೋದಾಗ ಕೆಂಡ ಸಂಪಿಗಳು ಬರೀ ಹೊಡಿಸ್ಕೊಂಡಿದ್ಯಲ್ಲ ಯಾವತ್ತ ಹೊಡೆಯೋದು ಅಂತ ಕೇಳೋರು. ಹೊಡೆದಿನ ಒಬ್ರು ವಯಸ್ಸಾದವ್ರು ಒಬ್ರು ಮುದುಕಿ ಸಿಕ್ಕಿ ನೋಡಿದ್ರು ಪಾಪ ಎಷ್ಟು ಕಷ್ಟಪಟ್ಬಿಟ್ರ ನಿಂಗೆ ಆ ಪಿಕ್ಚರ್ಲಿ. ಬೇರೆ ಪಿಕ್ಚರ್ ಎಲ್ಲರು ಒಂದು ನಾಲ್ಕು ಸೀಟ್ ಕೊಡಿದ್ಬಿಡು ಮಾನ ಮರ್ಯಾದೆ ಹೋಯ್ತು ಊರ್ದು ಅಂದಿದ್ರು ನಗರದ ಮಾನ ಮರ್ಯಾದೆ ಹೋಯ್ತು. ಅದಕ್ಕೆ ಹೊಡೆದಿನ ಬಿಡಿ ಅಂತ ಹೊಡೆದಿನಿ ಅಂದ್ರೆ ನೀವೇ ಕತೆ ಸೃಷ್ಟಿ ಮಾಡ್ಕೊಂಡು ಹೆಂಗ ಫೈಟ್ ಗೀಟ್ ಮಾಡ್ಕೊಂಡು ಅಲ್ಲ ಬೇಕು ಅಂತೇನ ಹೊಡೆದಿಲ್ಲ, ಕತೆಗೆ ಬೇಕು ಅಂತ ಹೊಡೆದಿಲ್ಲ. ಅದೇ ಬೇಕು ಅಂತ ಹೊಡೆ ಯಾಕಂದ್ರೆ ಬೇರೆ ಸಿನಿಮಾಗಳಲ್ಲಿ ನೋಡಿರ್ತೀವಿ ಕೇಳಿ. ಅದ್ರೆ ಗೊತ್ತಿಲ್ಲ ಮಾಡೋದು ಅಥವಾ ಬೇಕು ಅಂತ ಒಂದು ಐಟಮ್ ಸಾಂಗ್ ಹುಡುಕೋದು ಅಂತ ಕೆಲಸ ಏನು ಮಾಡಿಲ್ಲ. ನಾವು ನಮ್ಗೇನ ನಮ್ ಬುದ್ಧಿಶಕ್ತಿ ಎಷ್ಟಾದ ಅಷ್ಟು ಮಾಡಿವೆ. ಅದ್ ನೀವು ನೋಡ್ಬಿಟ್ಟು ಹೇಳ್ಬೇಕು ಏನ್ ತುರ್ಕಿದ ತುರ್ಕಿಲ್ಲ ಅಂತ. ಏನಿಲ್ಲ ಚೆನ್ನಾಗಿ ಸಿನಿಮಾ ನೋಡಿ ಫಸ್ಟ್ ನೋಡಾದ್ಮೇಲೆ ನೀವೇ ರಿವ್ಯೂ.